ಎಲ್ಲರಿಗೂ ನಿಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಆ್ಯಪಲ್. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಆ್ಯಪಲ್ನಿಂದ ನಮ್ಮ ಆರೋಗ್ಯದ ಸ್ಥಿತಿ ಹೇಗೆ ಸುಧಾರಿಸುವುದೆಂದು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಆ್ಯಪಲನ್ನು ಯಾವ ಸಮಯದಲ್ಲಿ ತಿನ್ನಬೇಕು, ಯಾವ ಸಮಯದಲ್ಲಿ ತಿನ್ನಬಾರದೆಂದು ತಿಳಿದುಕೊಳ್ಳಬೇಕು. ಸರಿಯಾದ ಸಮಯದಲ್ಲಿ ಸೇವಿಸಿದರೆ ಆ್ಯಪಲ್ನಿಂದ ಬಹಳ ಲಾಭಗಳಿವೆ ಮತ್ತು ಸಮಯ ತಪ್ಪಿ ಸೇವಿಸಿದರೆ ಸೈಡ್ ಎಫೆಕ್ಟ್ಸ್ಗಳೂ ಸಹ ಇವೆ ಮತ್ತು ಅದರಿಂದ ಪ್ರಾಬ್ಲಮ್ಸ್ಗಳು ಏನೇನೆಲ್ಲ ಆಗುತ್ತೆ ಎಂದು ನಾವಿಲ್ಲಿ ನೋಡೋಣ. ಆ್ಯಪಲ್ನಲ್ಲಿ ಬಹಳಷ್ಟು ವಿಟಮಿನ್ಸ್, ಪ್ರೋಟೀನ್ಸ್ ಹಾಗೂ ಖನಿಜಗಳು ಇವೆ. ಮೊದಲಾಗಿ ಆ್ಯಪಲ್ ಸೇವಿಸುವುದರಿಂದ ಹೃದಯ ತೊಂದರೆಗಳು ದೂರವಾಗುತ್ತದೆ. ಇದರಲ್ಲಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವ ಶಕ್ತಿ ಇದೆ. ಇದರಿಂದ ನಮ್ಮ ಹೃದಯ ಯಾವ ಕೊಲೆಸ್ಟ್ರಾಲ್ ಲೆವೆಲನ್ನು ಮೀರದೆ ನಾರ್ಮಲ್ ಸ್ಥಿತಿಯಲ್ಲಿ ಇರಿಸುತ್ತದೆ. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಕ್ಯಾಲ್ಶಿಯಮ್ಸ್ನಿಂದಾಗಿ ಎಲುಬುಗಳು ಗಟ್ಟಿಯಾಗುತ್ತದೆ ಮತ್ತು ಸಾಮಾನ್ಯವಾಗಿ ಚಿಕ್ಕ ಗಾಯಗಳಿಂದಾಗಿ ಮೂಳೆಗಳು ಮುರಿಯುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಅಸ್ತಮ ಇದ್ದವರಿಗೂ ಕೂಡ ಆ್ಯಪಲ್ ಬಹಳ ಸಹಾಯ ಮಾಡುತ್ತದೆ. ಅಸ್ತಮವನ್ನು ಕಡಿಮೆ ಮಾಡುವಲ್ಲಿ ಮತ್ತು ಹತೋಟಿಯಲ್ಲಿ ಇಡಲು ಆ್ಯಪಲ್ ತುಂಬಾ ಸಹಾಯಕಾರಿಯಾಗಿದೆ. ಹಲ್ಲುಗಳು ಹಳದಿಯಾಗದಂತೆ, ಬಿಳಿಯಾಗಿ ಇರುವಂತೆ ಮತ್ತು ಗಟ್ಟಿಯಾಗಿ ಮಾಡುತ್ತದೆ. ಶರೀರದಲ್ಲಿರುವ ಟಾಕ್ಸಿನ್ಸನ್ನು ಆ್ಯಪಲ್ ಕಡಿಮೆ ಮಾಡಿಸಿ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ನಡೆಸುವಂತೆ ಮಾಡುತ್ತದೆ. ನೆನಪಿನ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಮೆದುಳಿಗೆ ಶಕ್ತಿ ನೀಡಿ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳಿಂದ ದೂರ ಮಾಡುತ್ತದೆ. ಕ್ಯಾನ್ಸರ್ ಉಂಟಾಗುವುದು, ದೇಹದಲ್ಲಿ ಟಾಕ್ಸಿನ್ ಲೆವೆಲನ್ನು ಕಡಿಮೆ ಮಾಡಿಸುವುದರಲ್ಲಿ, ಟ್ಯೂಮರ್ ಆಗದಂತೆ ನೋಡಿಕೊಳ್ಳುವುದರಲ್ಲಿ ತುಂಬಾ ಪ್ರಮಾಣ ಹೊಂದಿದೆ. ಆ್ಯಪಲ್ ಲಿವರ್, ಸ್ಟೊಮಕ್, ಬ್ರೆಸ್ಟ್ ಆ್ಯಂಡ್ ಬೋನ್ ಕ್ಯಾನ್ಸರ್ ಆಗುವುದರಿಂದ ತಡೆಗಟ್ಟುತ್ತದೆ. ಡಯಾಬಿಟಿಸ್ ಕಾಯಿಲೆಯವರು ಆ್ಯಪಲ್ ಸೇವಿಸುವುದು ಬಹಳ ಉತ್ತಮ. ತೂಕ ಕಡಿಮೆ ಮಾಡಿಕೊಳ್ಳುವುದರಲ್ಲೂ ಸಹ ಸೇಬು ಉಪಯುಕ್ತವಾಗಿದೆ. ಆ್ಯಪಲನ್ನು ಮುಂಜಾನೆ ತಿನ್ನುವುದರಿಂದ ಬಹಳ ಉಪಯೋಗವಾಗುತ್ತದೆ ಮತ್ತು ಲಾಭದಾಯಕವಾಗೂ ಇರುತ್ತದೆ. ಆ್ಯಪಲ್ ರಾತ್ರಿ ಹೊತ್ತು ಸೇವಿಸುವುದನ್ನು ಆದಷ್ಟು ಅವಾಯ್ಡ್ ಮಾಡುವುದು ಒಳ್ಳೆಯದು. ಯಾಕಂದರೆ ರಾತ್ರಿ ಸಮಯದಲ್ಲಿ ಆ್ಯಪಲ್ ಸೇವಿಸಿದರೆ ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆಗಳಿರುತ್ತದೆ ಮತ್ತು ಹೊಟ್ಟೆ ಭಾರ ಆಗುವ ಸಾಧ್ಯತೆಯೂ ಇರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೊಂದು ಆರೋಗ್ಯಕರವಾದ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಬಂದು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಸ್ವಸ್ಥವಾಗಿರಿ ಮತ್ತು ಖುಷಿಯಾಗಿರಿ. ಧನ್ಯವಾದಗಳು.